ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೋತರು. ಈಗಾಗಲೇ ಚುನಾವಣೆ ಕಾಶ್ಮೀರ ಮತ್ತು ಜಮ್ಮು ಜೊತೆಗೆ ಹರಿಯಾಣದಲ್ಲಿ ನಡೀತದ ಮತ್ತು ಅಕ್ಟೋಬರ್ 4 ರಿಸಲ್ಟ್ ಆಗ್ತದೆ ಅಂತೇಳಿ ಘೋಷಣೆ ಮಾಡೋದು. ಈಗ ಅದ್ರ ಬಗ್ಗೆ ನಾವು ಒಂದು ನಿಮಗೆ ವಿಡಿಯೋ ಮಾಡಿ ಅದರ ವಿಷಯ ಚರ್ಚೆ ಮಾಡಿ ಬಿಟ್ಟಿದ್ದೀವಿ. ಇವತ್ತು ಈಗ ಅದ್ರ ಮುಂದುವರಿಕೆಯಾಗಿ ಯಾಕೆ ಮಹಾರಾಷ್ಟ್ರ ಘೋಷಣೆ ಆಗಲಿಲ್ಲ, ಯಾಕಂದರೆ ಅದು ಹರಿಯಾಣ ಜೊತೆಗೆ ಆಗಬೇಕಾಗಿತ್ತು. ಎರಡೂ ಲಾಸ್ಟ್ ಟೈಮ್ ಜೊತೆಯಲ್ಲಿ ಆಗಿದ್ದು ಈಗ ಯಾಕೆ ಆಗಲಿಲ್ಲ, ಏನು ಕಾರಣ? ಸಿಂಪಲ್ ಏನಪ್ಪ ಅಂತಂದರೆ, ಈಗ ಅವರು ರಾಜೀವ್ ಕುಮಾರ್ ಅಂದರೆ ಚುನಾವಣಾಧಿಕಾರಿ ಮೇನ್, ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಜಮ್ಮು ಕಾಶ್ಮೀರದಲ್ಲೇ ಚುನಾವಣೆ ಅದ, ಮತ್ತು ಅಲ್ಲಿ ನಮಗೆ ಫೋರ್ಸನ್ನು ಯೂಸ್ ಮಾಡಬೇಕಾಗ್ತದೆ, ಅದ್ರ ಜೊತೆಗೆ ಹರಿಯಾಣ 2 ಆಗ್ತದೆ, ಇದು ನಮ್ಮ ಇದರ ಜೊತೆಗೆ ಆಗುವುದು ಸಾಧ್ಯತೆ ಇಲ್ಲ, ಸಫಿಷಿಯಂಟ್ ನಮ್ಮಲ್ಲಿ ಫೋರ್ಸ್ ಇಲ್ಲ ಅನ್ನೋಂಗೆ ಒಪ್ಕೊಂಡಿದ್ದಾರೆ. ಈ 2 ರಾಜ್ಯ ಹರಿಯಾಣ ಅಲ್ಲಿ 90 ಅಲ್ಲಿ 90 ಹೌದು, ಕಾಶ್ಮೀರದಲ್ಲೇ ಸ್ವಲ್ಪ ತೊಂದರೆ ಇದೆ ಅನ್ನೋದು ಒಪ್ಪನು. ಆದರೆ ಈಗ ನೀವು ಹೇಳ್ತಾ ಇದ್ರಲ್ಲ ಬಿ ಜೆ ಪಿಗ್ರೆ ಹೇಳ್ತದ್ರೆ ಬಿ ಜೆ ಪಿ ಸರ್ಕಾರ ಹೇಳ್ತದೆ ಅಲ್ಲೆಲ್ಲ ಶಾಂತಿ ನೆಲೆಸದ, ಮತ್ತು ಇವತ್ತೆಲ್ಲ ಜನಸಾಮಾನ್ಯರು ಸಾಮಾನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ, ಯಾವ ತೊಂದರೆ ಇಲ್ಲ, ಇಡೀ ದೇಶ ತುಂಬ ಹೇಳ್ತಾ ಇದ್ದೀರಿ 370 ರದ್ದು ಮಾಡಿ ನಾವು ಒಳ್ಳೇದು ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಿ, ಮತ್ತು ಇಷ್ಟೆಲ್ಲ ಇದ್ಮೇಲೆ 4 ರಾಜ್ಯಗಳಲ್ಲಿ ಯಾಕೆ ಒಮ್ಮೆಗೆ ಮಾಡಲಿಲ್ಲ, ಮಹಾರಾಷ್ಟ್ರ ಜಾರ್ಖಂಡ್ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲೇ, ಮತ್ತು ಇವಾಗ ನಿಮ್ಮ 4 ರಾಜ್ಯಗಳಲ್ಲೇ ಈ ಒಂದು ಎಲೆಕ್ಷನ್ ಮಾಡೋದ ಪರಿಸ್ಥಿತಿಯಲ್ಲಿದ್ದಾಗ ಇಡೀ ದೇಶ ತುಂಬ ಒಂದೇ ಸಲಕ್ಕೆ 1 ಟೈಮ್ 2 ಲೋಕಸಭಾ ವಿಧಾನಸಭಾ ಚುನಾವಣೆ ಮಾಡ್ತೀವಿ ಅಂತ ಬಿ ಜೆ ಪಿಗರು ಮೇಲಿನ ಮೇಲೆ ಘೋಷಣೆ ಮಾಡಿಕೊಡ್ತಾ ಇದ್ದಾರೆ, ಲಾಲ್ ಗಿಲಾಮ್ ಅಂತ ಹೇಳ್ತಾ ಇದ್ದಾರೆ ತರಬೇಕಂತೇಳಿ, ಮತ್ತು ಇದು ಹೆಂಗೆ ಸಾಧ್ಯ ಅಂತ. ಯಾಕಂದ್ರೆ ದೇಶದೊಡನ ಸಾಧ್ಯ ಇಲ್ಲ, ಎಲ್ಲ ಒಪ್ಕೊಳ್ತೀವಿ ನಾವು, ಮತ್ತು ಅದನ್ನು ನಾವು ಒಮ್ಮೆ ಮಾಡ್ತೀವಿ ಅನ್ನುವಂಥ ಮಾತು ಮಾತಾಡ್ತಾರೆ ನಮ್ಮ ಮೋದಿಯವರು. ಆದರೆ ಇಲ್ಲಿ ಬರೀ ಕೇವಲ ಈಗ ಮಹಾರಾಷ್ಟ್ರದ ಯಾಕೆ ಮಾಡ್ತಾ ಇಲ್ಲ, ಅದಕ್ಕೆ ಕಾರಣ ಹೇಳ್ತಾರೆ ರಾಜೀವ್ ಕುಮಾರ್ ಅವರು, ಇಲ್ಲ ಫೋರ್ಸ್ ಎನ್ಫೋರ್ಸ್ಮೆಂಟ್ ಅಂದ್ರೆ ಇದಲ್ಲ ಇಡೀ ಅಲ್ಲ ಶಕ್ತಿ ಇಲ್ಲ ಸೈನಿದ್ದು ಅನ್ನುವಂಗೆ ಒಪ್ಕೊಳ್ತಾರೆ. ಅಂದ್ರೆ ಇನ್ನೂ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿಲ್ಲ, ಪ್ರತಿಯೊಂದು ಓಣಿಯಲ್ಲೂ ಸಹಿತ ನಾವು ಸೈನ್ಯವನ್ನು ನಿಲ್ಲಿಸುವಂಥ ಅನಿವಾರ್ಯತೆ ಐತೆ, ನಮ್ಮ ಕಂಟ್ರೋಲ್ದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಬಂದಿಲ್ಲ ಅಂತ ಒಪ್ಪಿಕೊಂಡಂಗೆ ಆಯ್ತೀನಿ ಡೈರೆಕ್ಟಾಗಿ. ಅಂದಾಗ ಇವರು ಇಡೀ ದೇಶಕ್ಕೆ ಒಂದೇ ಸಲಕ್ಕೆ ಹೆಂಗೆ ಚುನಾವಣೆ ಮಾಡೋಕ್ಕೆ ಸಾಧ್ಯ ಅಂತೇಳಿ ಇವತ್ತು ವಿರೋಧ ಪಕ್ಷಗಳು ಇಂಡಿಯಾ ಕೇಳ್ತಾ ಇದೆ. ಒಂದೇ ಅಲ್ಲ, ಇವತ್ತಿನ ಈ ಅಘಾಡಿ ಮಹಾವಿಕಾಸ ಅಘಾಡಿ ಮಹಾರಾಷ್ಟ್ರದ ಅಲ್ಲಿಯೇ ಸರ್ಕಾರ ರಚನೆ ಆಗಲಿಕ್ಕೆ ರಚನೆ ಮಾಡಲಿಕ್ಕೆ ತಯಾರಾಗಿ ನಿಂತ ಕಾಂಗ್ರೆಸ್ ಜೊತೆಗೆ ಶಿವಸೇನೆ ಮತ್ತು NCP ಇವ್ರು ಕೇಳ್ತಾ ಇದ್ದಾರೆ ಸರ್ಕಾರವನ್ನು ಅಥವಾ ಚುನಾವಣಾ ಆಯೋಗವನ್ನು ಕೇಳ್ತಾ ಇದ್ದಾರೆ, ಮತ್ತು ಹೆಂಗೆ ಮಾಡ್ತೀರಿ ನೀವು ಅಂತ ಹೇಳಿ. ಅದಿರಲಿ ಒಂದು ಕಡೆ ಕಾರಣ ಹೇಳಿದರು, ಆ ಕಾರಣಕ್ಕೆ ಅವರು ಪ್ರಶ್ನೆ ಮಾಡಿದರು, ಆದರೆ ಇದರಿಂದ ಇನ್ನೊಂದು ಇದೆ ಅಂತೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. ಏನಪ್ಪ ಅಂತಂದ್ರೆ, ಹೇಗಾದರೂ ಮಾಡಿ ಸಮಯವನ್ನು ಕೊಲ್ಲು, ಟೈಮ್ ಪಾಸ್ ಮಾಡು, ಮುಂದುವರಿಯೋದು. ಯಾಕಂದ್ರೆ ಆಲ್ರೆಡಿ ಈ 4 ರಾಜ್ಯಗಳಲ್ಲೇ ಹೆಚ್ಚು ಕಡಿಮೆ BJP ಅಥವಾ NDA ಸೋಲು ಸ್ಥಿತಿಯಲ್ಲಿ ಅದ, ಆ ಸೋಲು ದಿನವನ್ನು ದೂರ ಹಾಕೊಳ್ಳುವಂಥದ್ದು ಅದು ಮತ್ತೇನು ಪ್ಲಾನ್ ಮಾಡಲಿಕ್ಕೆ ಸಾಧ್ಯ ಅದ ಅನ್ನೋದನ್ನು ಮಾಡೋ ಸಲ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ವಿರೋಧಿಗಳು ಆರೋಪ. ಜೊತೆಗೆ ಅವ್ರ ಆರೋಪ ಏನಪ್ಪ ಅಂದ್ರೆ, ಇವತ್ತು ಇದು ಕ್ಲಿಯರ್ ಆಗಲಿಕ್ಕಂತಂದ್ರೆ ಚುನಾವಣಾ ಆಯೋಗದಿದ್ದು ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿ ಅದ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾತನ್ನು. ಮೋದಿಯವರು ಏನು ಗೆರೆ ಹಾಕ್ತಾರೆ ಅಂತ ಅಡ್ಡೋದಿಲ್ಲ ಅನ್ನುವಂಥ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೀಲಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾದ ಅಭಿಪ್ರಾಯ ಅವ್ರದ್ದು. ಅದಕ್ಕಾಗಿ ಚುನಾವಣಾ ಆಯೋಗ ಇದು ತಪ್ಪು ಮಾಡ್ಲಿಕ್ಕತ್ತದ, ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕತ್ತದ, BJP ಅಧಿಕಾರಕ್ಕೆ ಬರೋದಕ್ಕಾಗಿ ದಿನಗಳನ್ನು ಕೊಟ್ಟ. ಯಾಕೆಂದರೆ ಹರಿಯಾಣ ಜೊತೆಗೆ ಮಹಾರಾಷ್ಟ್ರದ ಆಗಬೇಕಾಗಿತ್ತು, ಆಗಲಿಲ್ಲ. ಇದು ಸಮಯ ಮುಗಿಲಿಕ್ಕೆ ಬಂದ ನವೆಂಬರ್ದಲ್ಲೇ 2 ಸರ್ಕಾರಗಳು ರಚನೆ ಆಗಬೇಕು ಹರಿಯಾಣ ಮತ್ತು ಜೊತೆಗೆ ಈ ಒಂದು ನಮ್ಮ ಮಹಾರಾಷ್ಟ್ರದಲ್ಲೇ, ಅದಕ್ಕೆ ನಾನು ಮತ್ತೆ ಘೋಷಣೆ ಮಾಡ್ತೀನಿ ಹಾಗೆ ಹೀಗೆ ರಾಜು ನಮ್ಮ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಈ ಚುನಾವಣಾ ಅಧಿಕಾರಿಗಳು ಮಾಡ್ತೀವಿ ಅದನ್ನು ಟೈಮ್ ತೊಗೊಂಡು ಮಾಡ್ತೀವಿ ಅಂತೇಳಿ. ಇದಕ್ಕೆ ವಿರೋಧ ಪಕ್ಷದ ಪೂರ್ತಿಯಾಗಿ ವಿರೋಧ ಮಾಡ್ತಾ ಇದ್ದಾರೆ, ಇದು ಪೂರ್ತಿ BJPಗೆ ಅನುಕೂಲ ಮಾಡಿಕೊಳ್ಳೋ ಸಲುವಾಗಿನೇ ಇವರು ಮಾಡ್ತಾ ಇದ್ದಾರೆ ಅಂತೇಳಿ. ಇದೊಂದು ರೀತಿಯಿಂದ ಈ ನಮ್ಮ ಚುನಾವಣಾ ಆಯೋಗಕ್ಕೆ ಒಂದು ಕೆಟ್ಟ ಹೆಸರು ಅಂದರೂ ಅಡ್ಡಿ ಇಲ್ಲ. ಯಾಕಪ್ಪ ಅಂತಂದರೆ, ಈ ರೀತಿ ಮಾಡೋದು ಸರಿಯಲ್ಲ ಅನ್ನೋದು ಅವರ ಅಭಿಪ್ರಾಯ. ಇನ್ನು ವಸ್ತುಸ್ಥಿತಿ ಏನದಪ್ಪ ಮಹಾರಾಷ್ಟ್ರದಲ್ಲೇ ಮತ್ತು ಹರಿಯಾಣದಲ್ಲೇ ಮತ್ತು
ಜಮ್ಮು ಮತ್ತು ಕಾಶ್ಮೀರದಲ್ಲ, ಈಗ ನೀವು ಹೇಳಿದಂಗೆ ಚಪೋಲಜಿಸ್ಟ್ ಅಂದರೆ ಈ ಒಂದು ಚುನಾವಣೆ ಬಗ್ಗೆ ಭವಿಷ್ಯ ನುಡಿಯುವಂಥ ಜನ, ಅದ್ರ ಬಗ್ಗೆ ಅಭ್ಯಾಸ ಮಾಡಿದ ಜನ, ತಜ್ಞರು ಹೇಳ್ತಾ ಇದ್ದೀನಿ ಅಂದರೆ ಈ ಮೂರೂ ಜಾಗದಲ್ಲಿ ಇವತ್ತು ಎನ್ ಡಿ ಎ ಅಥವಾ ಬಿ ಜೆ ಪಿ ಗೆಲ್ಲುವ ಸ್ಥಿತಿಯಲ್ಲಿ ಇಲ್ಲ. ಈಗಲೇ ತಾನು ಸೋರು ಎಲ್ಲ ಲಕ್ಷ್ಮಿ ಕಂಡಿದ್ದಾವೆ. ಮೊನ್ನೆ ನಡೆದಂಥ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಓದ್ತದೆ ಯಾವ ರೀತಿಯಾಗಿ ಈ ಒಂದು ಇಂಡಿಯಾ ಇದ್ದಿದ್ದು ತನ್ನ ಪ್ರಭುತ್ವನಲ್ಲಿ ತೋರಿಸ್ಯದ, ಪ್ರಬುದ್ಧತೆಯನ್ನು ತೋರಿಸ್ಯದ ಅನ್ನೋದು ಈಗ ಸ್ಪಷ್ಟ ಆಗಿದೆ. ಹೀಗಾಗಿ ಗೆಲ್ಲುವ ಅವಕಾಶಗಳು ಇಂಡಿಯಾಗೆ ಇರೋದರಿಂದ ಸಾಧ್ಯಷ್ಟು ಮಟ್ಟಿಗೆ ಅದನ್ನು ಮುಂದೂಡುವಂಥ ಕೆಲಸವನ್ನು ನಮ್ಮ ಈ ಎನ್ ಡಿ ಎ ಮುಖಂಡರು ಅಂದರೆ ನಮ್ಮ ಮೋದಿ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾದ ಅಭಿಪ್ರಾಯ. ಹೀಗಾಗಿ ಈ ಚುನಾವಣೆ ಏನಪ್ಪ ಅಂತಂದ್ರೆ ಮಹಾರಾಷ್ಟ್ರ ಬಿಡೋದು ಬೇಡ, ಇದು ಮಾಡಿರಿ ಅನ್ನುವಂಥ ಒತ್ತಡವಾಯಿತು. ಜೊತೆಗೆ ಆದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಅಪ್ಪ ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲೇ ನಮ್ಮ ಚುನಾವಣಾ ಆಡಳಿತದ ಅನ್ನೋದು ಸ್ಪಷ್ಟ ಮಾಡ್ತಾ ಹೋಗ್ತಾ ಇದೆ, ಜನರಲ್ಲೇ ಮತ್ತೆ ಜಾಗೃತಿ ಮಾಡ್ತಾ ಇದೆ. ಅಂದರೆ ಮಹಾರಾಷ್ಟ್ರದಲ್ಲೇ ಹೆಚ್ಚು ಸಮಯ ಕೊಟ್ಟರೆ ಈಗಾಗಲೇ ಲಾಡ್ಲಿ ಬೆಹನ ಅಂತ ನೀವು ಕೇಳಿರ್ಬೋದು ಮಧ್ಯಪ್ರದೇಶದಲ್ಲೇ, ಅದರಲ್ಲೇ ಬಿ ಜೆ ಪಿಗೆ ಭಾಳಷ್ಟು ಹೆಲ್ಪ್ ಆಯಿತು. ಶಿವರಾಜ್ ಸಿಂಗ್ ಚೌಹಾಣ್ ರೋಲ್ ಮಾಡಿದರು, ಅದರಿಂದ ಇಡೀ ಈ ಒಂದು ಮಧ್ಯಪ್ರದೇಶದಲ್ಲಿ ಎಲ್ಲ ಎಮ್ ಪಿಗಳು ಅದೇ ಕಾಲಕ್ಕೆ ಅದ್ರ ಹಿಂದಿನ ಎಲೆಕ್ಷನ್ದಲ್ಲಿ ಎಮ್ ಎಲ್ ಎ ಸಮಯದಲ್ಲೇ ಹಾಗೂ ಸಹ ವಿಧಾನಸಭಾ ಚುನಾವಣೆಯಲ್ಲೇ ಭಾಳಷ್ಟು ಈ ಗ್ಯಾರಂಟಿ ಹೆಲ್ಪ್ ಆಗಿತ್ತು ಅಂತ. ಯಾವ ಮೋದಿ ಅವ್ರು ಗ್ಯಾರಂಟಿ ವಿರೋಧ ಮಾಡ್ತಾಯಿದ್ದಾರೋ ಅವರ ಪಕ್ಷದವರು ಇವತ್ತು ನಮ್ಮ ಏನಪ್ಪ ಸಿಂಧಿ ಅವರು ಇಲ್ಲಿ ಹೆಣ್ಮಕ್ಕಳಿಗೆ ಲಡ್ಕಿ ಬೇಣ ಅಂತೇಳಿ ಮಾಡಿಕೊಂಡು ಅವ್ರಿಗೆ ತಿಂಗಳಿಗೆ ಒಂದಿಷ್ಟು ಅಮೌಂಟ್ ಕಳಿಸುವಂಥದ್ದು ಏನೋ ಮಾಡಲಿಕ್ಕೆ ಇದ್ದಿದ್ದಾರೆ. ಈಗಾಗಲೇ ಒಂದು ಕಿಸ್ತ್ ಅದು ಒಂದು ಕಂತನ್ನು ಹಾಕಿದ್ದಾರೆ ಅವರಿಗೆ. ಈಗ ಎರಡನೇ ಕಂತು ಹಾಕೋದು ನಾಳೆ ಗಣೇಶ ಚತುರ್ಥಿಗೆ ಅದ ಅಂದ್ರೆ ಇನ್ನೊಂದು ಕಂತನ್ನು ಹಾಕಿದ್ರು ಅಂದ್ರೆ ನಾವು ಕೊಡ್ತೀವಿ ಅನ್ನೋದು ಮೂಡಿಸಿ ಆ ರಾಜ್ಯದ 50% ಹೆಣ್ಮಕ್ಕಳಿಗೆ ಒಂದು ಭರವಸೆ ಮೂಡಿಸುವಂಥದ್ದು ನಾವು ನಿಶ್ಚಿತವಾಗಿ ಕೊಡ್ತೀವಿ ನೀವು ನಮಗೆ ಹೋಟ್ ಹಾಕಿರಿ ಅಂತೇಳ ಈ ಗ್ಯಾರಂಟಿ ಅವ್ರು ತಂದಿದ್ದು ಅದರಲ್ಲಿ ಈಗಾಗಲೇ ಅವರ ಈ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ಗ್ಯಾರಂಟಿ ಹಾವಳಿಯಿಂದ ಬಿ ಜೆ ಪಿ ಸೋಲ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಆಗ್ತದೆ ಎಲ್ಲ ಕಡೆ ಕಂಡಿದೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಒಂದು ಸಮಯ ಕೊಡುವಂಥದ್ದು ಸಿಂಧೆಯವರಿಗೆ, ಸಿಂಧೆಯವರ ಸರ್ಕಾರಕ್ಕೆ. ಅದರಿಂದ ಈ ಗ್ಯಾರಂಟಿ ಮೂಲಕ ಸಹಿತ ಅಲ್ಲಿ ಗೆಲ್ಲುವ ಪ್ರಯತ್ನ ಮಾಡುವಂಥದ್ದು ಅವಕಾಶ ಮಾಡಿಕೊಡ್ತಾ ಇದೆ ಎಲೆಕ್ಷನ್ ಕಮಿಷನ್. ಆ್ಯಕ್ಚುಲಿ ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ಕಮಿಷನ್ನ ಈಗ ಘೋಷಣೆ ಮಾಡಬೇಕಾಗಿತ್ತು ಮತ್ತು ಇಲ್ಲಿಯವರೆಗಿನ ಈ ಡಿಸಿಷನ್ಗಳನ್ನು ನೋಡಿದರೆ ಸಹಜವಾಗಿ ಅನ್ನಿಸ್ತದೆ ಹೌದು ಪೈ ನಿಷ್ಪಕ್ಷಪಾತವಾಗಿಲ್ಲ ಎಲೆಕ್ಷನ್ ಕಮಿಷನ್ ಅನ್ನುವಂಥ ಆರೋಪಗಳು ಬರ್ತಾ ಇರ್ತಾವೆ ಮಾಡ್ತಾ ಇದ್ದಾರೆ ವಿರೋಧಿಗಳು, ಅದು ಸತ್ಯದ ಅನ್ನುವಂಥ ಮಾತು ಸ್ಪಷ್ಟ ಆಗ್ತಾ ಇದೆ. ಮತ್ತು ಮಹಾರಾಷ್ಟ್ರದಲ್ಲಿ ಅಂತೂ ಮಹಾವಿಕಾಸ ಅಗಾಡಿ ಬಂದಿಲ್ಲ, ಈಗ ಅಲ್ಲಿ ಸಿಂಪತಿ ಕ್ರಿಯೇಟ್ ಅದ ಮತ್ತು ಈಗ ಇದ್ರ ಬಗ್ಗೆ ನಿಮ್ಗೆ ಕಾರಣ ಹೇಳಿದ್ರು ನಾವು. ಯಾಕಂದರೆ ಮೋದಿ ಮತ್ತು ಶಾ ಅವರು ಗುಜರಾತಿಗಳು, ಇಲ್ಲಿವರೆಗೆ ಗುಜರಾತ್ನಿಂದಾಗೆ ಅಲ್ಲಿ ನಾಯಕರಿಂದಾಗೆ ಸಾಕಷ್ಟು ಅನ್ಯಾಯ ಆಗ್ಯದಪ್ಪ ಯಾರಿಗೆ, ಈ ಒಂದು ನಮ್ಮ ಇದೆ ಮಹಾರಾಷ್ಟ್ರಿಗೆ. ಮಹಾರಾಷ್ಟ್ರ ಬರುತ್ತಿರುವಂಥ ಅನೇಕ ಒಂದು ಸವಲತ್ತುಗಳನ್ನು ಅಥವಾ ಡೆವಲಪ್ಮೆಂಟ್ಗಳನ್ನು ಅಥವಾ ಇನ್ನುಳಿದ ಒಂದು ಏನು ಡೆವಲಪ್ಮೆಂಟ್ ಪರ್ಪಸ್ ಬರುತ್ತಿರುವಂಥ ಕಾರ್ಯಕ್ರಮಗಳನ್ನು ಸ್ಕೀಮ್ಗಳನ್ನು ಎಲ್ಲ ಗುಜರಾತ್ ಕಳಿಸಿದ ಅನ್ನುವಂಥ ಆರೋಪ ಈ ನಮ್ಮ ಮಹಾರಾಷ್ಟ್ರದ ನಾಯಕರು ಮಾಡ್ತಾ ಇದ್ದಾರೆ. ಇದು ಸಹಿತ ಅವ್ರಿಗೆ ಇಫೆಕ್ಟ್ ಆಗುವ ಸಾಧ್ಯ ಇದೆ ಇಲೆಕ್ಷನ್ದಲ್ಲೇ. ಹೀಗಾಗಿ ಇವತ್ತನ್ನೆಲ್ಲ ಆದಷ್ಟು ಮುಂದೆ ಹಾಕಿ ಇನ್ನೊಂದು ಸ್ವಲ್ಪ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡಲಿ, ಮಾಡಿಕೊಂಡು ಜನರಿಗೆ ಮುಟ್ಟುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹಿಂದೆ ಅವರು ಇಲೆಕ್ಷನ್ದಲ್ಲಿ. ಅದಕ್ಕೆ ಕಾಂಗ್ರೆಸ್ಸಿಗರು ಅವರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಮಾಡಲಿ, ಇಲ್ಲ ಇನ್ನೊಂದು ಸ್ವಲ್ಪ ದುಡ್ಡು ಹೊಡಿಸಲಾಗಿ ಮಹಾರಾಷ್ಟ್ರದಲ್ಲೇ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಆ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಇನ್ನುಳಿದವರು ಮಾತಾಡ್ತಾ ಇದ್ದಾರೆ. ಅದು ಇರ್ಬೋದು, ಇಲ್ಲದೇನು ಇರ್ಬೋದು, ಬಟ್ ರಾಜಕೀಯದಲ್ಲಿದ್ದಾರೆ ಅಂದ ತಕ್ಷಣ ಗೆಲ್ಲೋದಕ್ಕಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದೆಲ್ಲ ಮಾಡೋರು ಆ ಮಾತು ಬೇರೆ. ಆದರೆ ಇವರು ಹೊಡ್ಕೊಳ್ತಾರೆ, ದುಡ್ಡು ಹೊಡ್ಕೊಳ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರಿಗಳಿದ್ದಾರಪ್ಪ ಅಂತ ಆರೋಪ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಇವತ್ತು ಇವತ್ತಿನ ರಾಜಕೀಯದಲ್ಲಿ ಹಾಸು ಹೊಕ್ಕಾಗಿ ಅದು ಯಾರಿಲ್ಲಪ್ಪ ಅದರಲ್ಲಿ ಅನ್ನುವಂಥ ಪ್ರಶ್ನೆಗಳು ಇವತ್ತು ಹೇಳ್ತಿರ್ತಾವೆ. ಅದೇನೂ ಆಗಲಿ, ಆದರೆ ಈಗ ಮಾತ್ರ ನಮ್ಮ ಏನಪ್ಪ ಅಂದರೆ ಇಲೆಕ್ಷನ್ ಕಮಿಷನ್ ಇದ್ದಿದ್ದು ಇಲ್ಲಿಯವರೆಗಿನ ಅದರ ನಡಾವಳಿಗಳು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ನಡಾವಳಿಗಳು ವಿಶೇಷವಾಗಿ ಬಿ ಜೆ ಪಿ ಪರ ಇದ್ದಿದ್ದು ಸ್ಪಷ್ಟ ಆಗ್ತಾ ಆಗ್ತಾನೆ. ಇನ್ನು ಇದೇ ಕಾಲಕ್ಕೆ ಇನ್ನೊಂದು ಘೋಷಣೆ ಮಾಡಬೇಕಾಯಿತು, ಜಾರ್ಖಂಡದಾಗಲಿ ಇನ್ನೊಂದು ಕಡೆ ಆಗಲಿ ಇನ್ನೊಂದು ಯಾವುದೋ ಹರಿಯಾಣ ಅಂತ ಘೋಷಣೆ ಮಾಡಿದ್ದಾರೆ, ಅದು ನಮ್ಮ ಜಾರ್ಖಂಡ್ ಒಂದು ಮಾಡಿಬಿಟ್ರೆ ಇನ್ನೂ ಉತ್ತಮ ಆಗ್ತಿತ್ತು ಅನ್ನುವಂಥ ಮಾತನ್ನು. ಯಾಕಂದರೆ ಜಾರ್ಖಂಡದಲ್ಲಿ ಈಗಾಗಲೇ ಒಂದು ಇಂಡಿಯಾದ ಪರವಾಗಿ ಒಳ್ಳೆಯ ಅಭಿಪ್ರಾಯ ಮೂಡಿದೆ. ಯಾಕಂದರೆ ಹೇಮಂತ್ ಸೊರೇನ್ ಅವರು ವಿಶೇಷವಾಗಿ
ಅಲ್ಲಿಗ ಜನಮಾನಸದ ವ್ಯಕ್ತಿಯಾಗಿದ್ದಾರೆ ಇವರು ಇದನ್ನು ಮಾಡಿದ್ರಿಂದಾಗೆ ಒಂದು ಸ್ವಲ್ಪ ಅವ್ರದ್ದು ತಕಡಿ ಹೆಚ್ಚು ತೂಗಲಿಕ್ಕತ್ತದಂತ ಅಂದ್ರೆ ವಿಶೇಷವಾಗಿ ಇಲ್ಲಿ ನಾಲ್ಕೂ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಸೋಲುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನೋದು ಸ್ಪಷ್ಟ ಆಗಲಿಕ್ಕೆ ಅದಕ್ಕೆ ಸೋಲ್ತೀವೋ ಗೆಲ್ತೀವೋ ಬೇರೆ ವಿಷಯ ಅದು ಏನು ಮಾಡ್ತಾರೆ ಬೇರೆ ವಿಷಯ ಅಟ್ಲೀಸ್ಟ್ ನಮಗೆ ಇನ್ನಷ್ಟು ಅನುಕೂಲ ಮಾಡ್ಕೊಳಕ್ಕೆ ಏನು ಸಾಧ್ಯ ಇದೆ ಯಾಕಂದರೆ ಈಗಾಗಲೇ ಜಮ್ಮು ಕಾಶ್ಮೀರದಿಂದ ಯಾವುದೋ ಪರಿಸ್ಥಿತಿ ಒಳಗೆ ಈ ನವಂಬರ್ ಒಳಗೆ ಎಲೆಕ್ಷನ್ ಮಾಡಿ ಅಥವಾ ಸೆಪ್ಟೆಂಬರ್ ಒಳಗೆ ಎಲೆಕ್ಷನ್ ಮಾಡಿ ಅಲ್ಲಿ ಸರ್ಕಾರ ರಚನೆ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು. ಹೀಗಾಗಿ ಆ ಒಂದು ಕಾರಣಕ್ಕಾಗಿ ಅಲ್ಲೇ ತೆಗೆದುಕೊಂಡ್ರು. ಆದರೆ ಅದೇ ಕಾರಣಕ್ಕೆ ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ ಇಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಏಕಕಾಲಕ್ಕೆ ಜಮ್ಮು ಕಾಶ್ಮೀರದ ಜೊತೆಗೆ ನಮ್ಮ ಹರಿಯಾಣವನ್ನು ಕೂಡಿಸ್ಕೊಂಡು ಮಾಡೋದು ಏಕಕಾಲಕ್ಕೆ ಮಾಡುವಂಥ ಈ ಒಂದು ಚುನಾವಣೆಯಲ್ಲೇ ನಮಗೆ ಒಂದಿಷ್ಟು ತೊಂದರೆ ಆಗ್ತದೆ ಮತ್ತೊಂದು ಕಡೆ ಮಾಡೋದು. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಹೇಳು ಅನ್ನೋದು ಹೇಳೋ ಮೂಲಕ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಚುನಾವಣೆಗಳಲ್ಲಿ ನಮಗೆ ಏಕಕಾಲಕ್ಕೆ ಎಲ್ಲ ರಾಜ್ಯಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಪ್ಪಿಕೊಂಡ ಒಂದು ಈಗಾಗಲೇ ನಿಮ್ಮ ಚರ್ಚೆ ಮಾಡಿ ಹೇಳಿದಂಗೆ ಒಂದೇ ಚುನಾವಣೆ ಒಂದೇ ದೇಶ ಅನ್ನುವಂಥ ಒಂದು ಏನು ಕಲ್ಪನೆ ಅಥವಾ ಒಂದು ವಾಸ್ತವದ ನೆಲೆಯಲ್ಲಿ ಏನು ಬಿ ಜೆ ಪಿಗೆ ಮಾಡ್ತಿದ್ದಾರೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಸ್ಪಷ್ಟ ಮಾಡೋ ಜೊತೆಗೆ ಆದಷ್ಟು ಬಿ ಜೆ ಪಿಗೆ ಮಹಾರಾಷ್ಟ್ರದಲ್ಲಿ ಗೆಲ್ಲುವಂಥ ಅವಕಾಶ ನಿರ್ಮಾಣ ಕೊಡುವಂಥ ಕೆಲಸವನ್ನು ಸಹಿತ ಇವರು ಮಾಡಲಿಕ್ಕೆ ಹೆಚ್ಚಿದ್ದಾರೆ ಅಂತ ವಿರೋಧಿಗಳು ಅನ್ನೋರಲ್ಲೇ ಸತ್ಯಾಂಶ ಕಂಡು ಬರಲಿಕ್ಕೆ ಹತ್ತಿದ್ದಾರೆ. ಅಂದ್ರೆ ಈ ಒಟ್ಟು ಎಲೆಕ್ಷನ್ ಈಗ ಘೋಷಣೆ ಮಾಡಿದಂಥ ಎಲೆಕ್ಷನ್ ಏನಪ್ಪ ಅಂತಂದ್ರೆ ಇದು ನಿಜವಾಗಿಯೂ ಮೋದಿಯವರ ನಾಯಕತ್ವಕ್ಕೆ ಸವಾಲಾಗುವಂಥ ಪ್ರಶ್ನೆ ಆಗಿದೆ. ಯಾಕಂದರೆ ಇಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಹೋದ ಇಲ್ಲಪ್ಪ ಅಂತಂದ್ರೆ ನಿಧಾನಕ್ಕೆ ಇಡೀ ದೇಶದ ಮೇಲೆ ಹಿಡಿತ ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಮತ್ತು ಎನ್ ಡಿ ಎಯಲ್ಲಿಯ ಅನೇಕ ಮಿತ್ರ ಪಕ್ಷಗಳು ಸಹಿತ ಇಂಡಿಯಾ ಜೊತೆಗೆ ಶಿಫ್ಟ್ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಅವರು ತಂತಿವರೆಗೂ ತಂದು ಕೂತಿದ್ದಾರೆ. ಯಾವ ಕಡೆ ನಮ್ಗೆ ಲಾಭ ಆಗ್ತದೆ ಆ ಕಡೆ ಹಾರಿ ಹೋಗೋ ಸಲುವಾಗಿ ಇವತ್ತು ಎನ್ ಡಿ ಎದಿಂದ ತಮಗೆ ಲಾಭ ಅದ ಉಳಿದಿದ್ದಾರೆ. ಮತ್ತು ಸಪೋಸ್ ನಾಳೆ ಮೂರ್ನಾಲ್ಕು ರಾಜ್ಯಗಳಲ್ಲೆಲ್ಲ ಸೋತ್ರ ಇನ್ನು ಭವಿಷ್ಯ ಇಲ್ಲಪ್ಪ ಬಿ ಜೆ ಪಿ ಜೊತೆ ಬೆನ್ನತ್ತದು ಅಂತ ಹೇಳ್ಕೊಂಡು ಅವ್ರು ಬಂದು ಇಂಡಿಯಾ ಜೊತೆ ಕೂಡುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಒಂದೆಲ್ಲ ನೆಲೆಯಲ್ಲಿ ಬಿ ಜೆ ಪಿ ಇವತ್ತು ತಲ್ಲನುಗೊಂಡದ ನಾನು ಏನಾದರೂ ಮಾಡಿ ಅವ್ರು ಗೆಲ್ಲುವಂಥ ಸಾಧ್ಯತೆಗಳು ಮಾಡ್ಕೋಬೇಕು ಅನ್ನೋದು ಬೆನ್ನತ್ತದ. ಅದಕ್ಕಾಗಿ ಯಾವ್ಯಾವ ಸಾಧನಗಳಿದ್ದಾವೆ ಯಾವ್ಯಾವ ಹಾದಿಗಳಿದ್ದಾವೆ ಅದನ್ನೆಲ್ಲ ಹುಡುಕಿಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಹೇಳಿದ ಈಗ ಹೇಳಿದಂಗೆ ಚುನಾವಣೆ ಆದಷ್ಟು ಮುಂದಾಗೋದು ಹೋಗುವಂಥದ್ದು ಸೋತು ಸರಿ ಸ್ಲೋ ಆಗಿ ಸೋಲುವಂಥದ್ದು. ಮತ್ತು ಇವತ್ತು ಬಿ ಜೆ ಪಿಗೆ ಎಲ್ಲ ಸವಲತ್ತುಗಳು ಇದ್ದಾವೆ. ಅದು ಇವತ್ತು ಅದ್ರ ಕೈಯಲ್ಲಿ ಅಧಿಕಾರದಲ್ಲಿ ಬೇಕಾದ ಮಾಡಲಿಕ್ಕೆ ಸಾಧ್ಯ. ಪ್ರಧಾನಿ ಸಣ್ಣ ಪೋಸ್ಟ್ ಅಲ್ಲ ಅದು ಬೇಕಾದ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಇಲೆಕ್ಷನ್ ಕಮಿಷನು ಈಗಾಗಲೇ ಅವ್ರು ಹೇಳಿದಂಗೆ ಕೇಳುವಂಗೆ ಅದ ನಿಮಗೂ ಗೊತ್ತದ ಇದನ್ನು ಮತ್ತೊಮ್ಮೆ ರಿಪೀಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ನೆನಪು ಮಾಡಬೇಕಾಗ್ತದೆ ಏನಪ್ಪ ಅಂದ್ರೆ ಇಲೆಕ್ಷನ್ ಕಮಿಷನ್ದೊಳಗೆ ಮೂರು ಜನರನ್ನು ಒಬ್ಬರು ಪ್ರಧಾನಿ ಇನ್ನೊಬ್ಬರು ವಿರೋಧ ಪಕ್ಷ ನಾಯಕರು ಮತ್ತೊಬ್ಬರು ನ್ಯಾಯಾಧೀಶರು ಇದು ಹಾಕ್ಬೇಕಂತೇಳಿ ಡಿಸಿಷನ್ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಅದನ್ನು ಒಪ್ಪಲಾರದ ಅದಕ್ಕೆ ಅಮೆಂಡ್ಮೆಂಟ್ ತಂದ ಮೋದಿಯವರು ಅದರೊಳಗೆ ಪ್ರಧಾನಿ ವಿರೋಧ ಪಕ್ಷ ನಾಯಕರು ಮತ್ತು ಆಡಳಿತ ಪಕ್ಷದ ಯಾವುದೋ ಮಿನಿಸ್ಟರ ಅವರು ಮೂರು ಮಂದಿಪ್ಪ ಅವರ ನಿರ್ಧಾರ ಮಾಡೋದಂತ ಮಾಡಿಬಿಟ್ರು. ನಮ್ಮದ್ರೊಳಗೆ ಹಸ್ತಕ್ಷೇಪ ಮಾಡಿದ್ರಪ್ಪ ನ್ಯಾಯಾಂಗದವರು ನೀವು ನಿಮ್ಮ ಕೊಲೇಜಿಯಮ್ದೊಳಗೆ ನಮ್ಮ ತೋಳೋದಿಲ್ಲ ಮತ್ತು ನಮ್ಮೊಳಗೆ ನೀವು ಬರೋ ಅವಶ್ಯಕತೆ ಇಲ್ಲ ನಾವು ಡಿಸೈಡ್ ಮಾಡ್ತೀವಿ ಅಂತ ಏನೋ ಕಾರಣ ಹೇಳೋ ಅದು ಮತ್ತೇನೋ ಮಾಡೋ ಅದರಲ್ಲಿ ನ್ಯಾಯಾಧೀಶ ಬರ್ದಂಗೆ ನೋಡಿಕೊಂಡ್ರು. ಮತ್ತು ಅದರ ರಿಸಲ್ಟ್ ಏನಾಗಿತ್ತು ಈಗ ನಾವು ನೋಡಿದ್ವಿ. ತಮ್ಗೆ ಬೇಕಾದಂಥ ಈ ಒಂದು ರಾಜೀವ್ ಕುಮಾರ್ ಅನ್ನುವಂತಿರುವಂಥ ಚುನಾವಣಾ ಅಧಿಕಾರಿಗಳನ್ನ ಇನ್ನಿಬ್ಬರು ಸಹಿತ ಹಂಗೆ ಇದ್ದಾರೆ ಅವರು ಅವ್ರನ್ನ ತೆಗೆದುಕೊಂಡ ನಾವು ಹೆಂಗೆ ಬೇಕು ಹಂಗೆ ಮನೆ ಚುನಾವಣೆಯಲ್ಲೂ ಆರೋಪಗಳಿದ್ದಾವೆ. ಯಾಕಂದರೆ ಇನ್ನೂ 79 ಕ್ಷೇತ್ರಗಳಲ್ಲೇ ಬಿ ಜೆ ಪಿ ಸೋಲು ಎಲ್ಲ ಸಾಧ್ಯತೆಗಳಿದ್ದವು. ಅದರಲ್ಲೇ ಅವ್ರು ಬಯಸಂತ ಏರ್ಬೋಟ್ ಬಂದಿಲ್ಲ ಅನ್ನೋದು ಆರೋಪಗಳು ಇವತ್ತಿಗೂ ಮಾಡ್ತಾ ಇದ್ದಾರೆ ವಿರೋಧಿಗಳು. ಆ 79 ಸೀಟುಗಳು ಏನಾದರೂ ಇಂಡಿಯಾಗೆ ಬಂದಿದ್ದರೆ ಇವತ್ತು ಬಿ ಜೆ ಪಿಯಲ್ಲಿ ಇರ್ತಿತ್ತು. ಅಂದರೆ ಲಾಸ್ಟ್ ಸಮಯದಲ್ಲಿ ಗೋಲ್ಮಾಲ್ ಮಾಡಿದರು. ಅದಕ್ಕೆ ಸಾಕ್ಷಿನೂ ಕೊಡ್ತಾರೆ ಅವರು. ಆ 7 ಹಂತ ಚುನಾವಣೆಗಳಲ್ಲಿ ಯಾವ ಹಂತದಲ್ಲಿ ಮೊದಲು ಬಂದಂಥ ರಿಪೋರ್ಟ್ ಏನು ಆಮೇಲೆ ಬಂದಂಥ ರಿಪೋರ್ಟ್ ಏನು ಇವೆಲ್ಲನೂ ಕೊಡ್ತಾ ಹೋಗ್ತಾರೆ. 17 ಏನಂತರ ಒಂದೇನು ಕಾಲ್ನಡೆಯಲ್ಲಿ ಲಿಸ್ಟ್ ತರಿಸಿ ಹೇಳ್ತಾ ಇದ್ದಾರೆ. ಮೊದಲು ಲಿಸ್ಟ್ ಬಂದಪ್ಪ ಆನಂತರ ಎಷ್ಟಾಗಿದೆ ನಿಮಗೆ ಡಿಫ್ರೆನ್ಸಸ್ ಹೆಚ್ಚು ಕಡಿಮೆ 5 ಕೋಟಿ ಓಟ್ಗಳು ಹೆಚ್ಚುವರಿಯಾಗಿ ಬಂದಿದ್ದು ಅನ್ನುವಂಥದ್ದು. ಅಂದರೆ ಒಂದೊಂದು ಏನು ಇಲ್ಲಂದ್ರೆ ಈ ದೇಶದ ಈ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಪ್ರತಿಯೊಂದು ಇದಕ್ಕೂ ಒಂದು 2-3 ಲಕ್ಷ 5-5 ಲಕ್ಷ ಡಿಫ್ರೆನ್ಸಸ್ ಬಂದು ಹೋಗುವಂಥದ್ದು. ಇದರಿಂದಾಗಿ ಏನಾಯ್ತಪ್ಪ ಅಂತಂದ್ರೆ ಅವು ಎಕ್ಸಸ್ ಏನು ಹೊರಟು ಬಂತು ಅವು ಬಿ ಜೆ ಪಿ ಬರ ಬಂದಂಥವು ಎಲ್ಲಿ ಎಲ್ಲಿ ಏನೇನು 100, 500, 1000 ಲೆಕ್ಕದಲ್ಲಿ ಬಿ ಜೆ ಪಿ ಗೆದ್ದಿದ್ದರೆ ಅದಕ್ಕೆ ಕಾರಣೀಭೂತನ ಇದನ್ನುವಂಥದ್ದು ನಂತರದಲ್ಲಿ ಭಾಳಷ್ಟು ತಜ್ಞರು ಮಾತಾಡಿದ್ದದ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇದನ್ನೆಲ್ಲ ವ್ಯವಸ್ಥೆ ಗದ್ದಲ ಮಾಡೋದಕ್ಕೆ ಈ ನಮ್ಮ ಇಲೆಕ್ಷನ್ ಕಮಿಷನ್ ಹೆಲ್ಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ ಇವತ್ತಿಗೂ. ಅದ್ರ ಜೊತೆಗೆ ಇ ವಿ ಎಮ್ಗಳು ಸಹಿತ ಸಾಕಷ್ಟು ತಮಗೆ ಬೇಕಾಗಿ ಮಾಡಿಕೊಂಡ್ರು ಮ್ಯಾನಿಪುಲೇಟೆಡ್ ಮಾಡಿರು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಂದರೆ
ಈ ಎಲ್ಲ ಅವರಲ್ಲಿ ಸರ್ಕಾರ ಅಂತ ಸ್ವತಃ ಪ್ರಧಾನಿ ಇದ್ದಾರೆ, ಮುಂದೆ ಹಣದ ಬಗ್ಗೆ ಚಿಂತಿಂತಿಲ್ಲ, ಸಾಕಷ್ಟು ಎಲೆಕ್ಟ್ರಲ್ ಬಾಂಡ್ ಮಾಡೋಕ್ಕೆ ದುಡ್ಡು ಸಾಕಷ್ಟು ಬಂದದ, ಮತ್ತು ಅಧಿಕಾರಿಗಳು ಹೇಳಿದಂಗೆ ಕೇಳ್ತಾ ಇದ್ದಾರೆ ಇನ್ನು. ಅದಕ್ಕಾಗಿ ಅವರು ಇದೆಲ್ಲ ಸದುಪಯೋಗ ತೊಗೊಂಡು ಗೆಲ್ಲು ಎಲ್ಲ ಸಾಧ್ಯತೆಗಳು ಮಾಡ್ತಾ ಇದ್ದಾರೆ. ಹೆಂಗೆ ಮಾಡಿ ಗೆಲ್ಲಬೇಕಪ್ಪ ಅದು, ಅದಕ್ಕೆ ಇದೊಂದು ಸಿಸ್ ಟೈಮ್ ತೊಳೋದು. ಮೊದಲು ಇಲ್ಲಿ ಮುಗಿಸಿಡೋದು, ಹರಿಯಾಣದ ಏನಾಗುತ್ತೆ ನೋಡೋದು. ಹರಿಯಾಣ ಸಪೋಸ್ ಏನಾದರೂ ಬಿ ಜೆ ಪಿಗೆ ಆದರೆ ಮತ್ತಷ್ಟು ಸ್ವರೂಪ ಆಗಿಬಿಡ್ತದೆ ಕಾಂಗ್ರೆಸ್ ಇದು ಬಿ ಜೆ ಪಿ ಅಂದರೆ ಸೋದ್ರ ಮತ್ತು ಹೊಸ ಟೆಕ್ನಿಕ್ ಏನು ಹುಡುಕೋಕ್ಕೆ ಸಾಧ್ಯ ಪ್ರಯತ್ನ ಮಾಡ್ತದೆ. ಮತ್ತು ಜಮ್ಮು ಕಾಶ್ಮೀರದಲ್ಲೇ ಮೋಸ್ಟ್ ಪ್ರೊಬಬ್ಲಿ ಅಲ್ಲೇ ಏನಪ್ಪ ಅಂದ್ರೆ ಬಿ ಜೆ ಪಿ ನಲ್ಲಿಲಿಕ್ಕಿಲ್ಲ, ಬಟ್ ಜಮ್ಮುವಿನಲ್ಲ ಬಿ ಜೆ ಪಿ 40 ಸೀಟುಗಳಿದ್ದಾವಲ್ಲ, ಎಷ್ಟು ಗೆಲ್ಲಬೋದು ಹೇಳಿಕ್ಕೆ ಸಾಧ್ಯ ಇಲ್ಲ 90ರಲ್ಲೇ. ಹೀಗಾಗಿ ಅಲ್ಲಿಂದ ವಿರೋಧ ಪಕ್ಷ ಆಗೋದು ಮತ್ತೇನು ಮಾಡುವಂಥ ಸ್ಥಿತಿಯೊಳಗೆ ವಿರೋಧ ಪಕ್ಷ ಆದರೂ ಸಹಿತ ಬಿ ಜೆ ಪಿಯಲ್ಲಿ ಲಾಭ ಇಲ್ಲಂತಲ್ಲ. ಇವೆರಡೂ ನೋಡ್ಕೊಂಡ್ಮೇಲೆ ಅಷ್ಟರೊಳಗೆ ಮಹಾರಾಷ್ಟ್ರದ ಪರಿಸ್ಥಿತಿನೂ ಚೇಂಜ್ ಆಗ್ಬೋದು. ಯಾಕಂದರೆ ಮನುಷ್ಯನ ಅಥವಾ ವೋಟರ್ನ ಮನಸ್ಸು ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರ್ತದೆ, ಸಂದರ್ಭ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾ ಇರ್ತಾನೆ. ಮತ್ತು ಇನ್ನೊಂದು ಏನಪ್ಪ ನಮ್ಮಲ್ಲಿ ಮರುವಿನ ಕಾಯಿಲೆ ಇರುವುದರಿಂದ ಅಥವಾ ಮರುವು ಅನ್ನುವಂಥ ಸುಖನೋ ಅಥವಾ ಪ್ಲಸ್ಸೋ ಮೈನಸ್ಸೋ ಇರುವುದರಿಂದ ನಾವು ಅಷ್ಟು ಇಷ್ಟು ವಿಷಯಗಳು ಮರೆತು ಹೋಗ್ಬೋದು. ಆಡಿದಾಗ ಸಹಜವಾಗಿ ನಾವಿಲ್ಲಿ ಏನಾದರೂ ಗೆದ್ದೋಪ ಅಂತಂದರೆ ಹರಿಯಾಣದಲ್ಲೇ ಮತ್ತು ಕಾಶ್ಮೀರದಲ್ಲಿ ಅಂದ್ಕೊಂಡಂಗೆ ಮಾಡಿದ್ವಿಪ್ಪ ಅಂತಂದ್ರೆ ಮಹಾರಾಷ್ಟ್ರ ಸಲಾಗಿ ಹೋಗ್ಬಿಡ್ತದೆ, ಜಾರ್ಖಂಡ್ ಹೋಗ್ಬಿಡ್ತದೆ ಅನ್ನೂ ಒಂದು ತಂತ್ರಗಳು ಇದ್ರಾಗಲ್ಲ. ಅಂದರೆ ಒಟ್ಟಾರೆಯಾಗಿ ಈ ನಮ್ಮ ಎನ್ ಡಿ ಎ ಅಂದರೆ ಈ ಪ್ರಧಾನಿ ಮಿತ್ರರ ಏನು ಸಂಘಟನೆ ಅದರ ಸಾಧಿಸಿದ ಮಟ್ಟಿಗೆ ತಮಗೆ ಅನುಕೂಲ ಆಗುವಂಗೆ ಮಾಡಿಕೊಳ್ಳೋದು ಪ್ರಯತ್ನ ಮಾಡಿದಾರೆ. ಅದಕ್ಕೆ ನಮ್ಮ ಇಲೆಕ್ಷನ್ ಕಮಿಷನು ಸಾಥ್ ಕೊಟ್ಟರೆ ಅನ್ನೋದು ಸಾಥ್ ಕೊಟ್ಟದ ಮತ್ತು ಮುಂದೆ ಕೊಡ್ತದ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಮಹಾರಾಷ್ಟ್ರದಲ್ಲಿ ಬಿಟ್ಟಿದ್ದು ಈ ಒಂದು ತಂತ್ರ ಅದು ಏನಪ್ಪ ಇವ್ರು ಹೇಳೋಂಗೆ ಇಲ್ಲ. ಮತ್ತು ಆ ಪ್ರಮಾಣದ ನಮ್ಮ ಸೈನ್ಯ ವೀಕ್ ಇತ್ತಂದರೆ ಅದು ನಮಗೆ ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂದರೆ ಇಡೀ ದೇಶ ತುಂಬ ಒನ್ ನೇಷನ್ ಒನ್ ಇಲೆಕ್ಷನ್ ಮಾತಾಡೋದ್ರಲ್ಲಿ ಅರ್ಥ ಇರೋದು ಅಂತ. ಇದನ್ನು ನಮ್ಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಒಂದು 4 ರಾಜ್ಯಗಳ ಎಲೆಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇಡೀ ದೇಶದ ಎಷ್ಟು ಜನಸಂಖ್ಯೆ ಅದ ಏನು ಎಂತು ಎಲ್ಲ ಗೊತ್ತಿದ್ದು, ಅದು ಸಾಧ್ಯ ಇದನ್ನ ಅನ್ನೋ ಪ್ರಶ್ನೆಗಳು ಇವತ್ತು ಇಟ್ಕೊಂಡಿದ್ದಾವೆ. ಅದರಲ್ಲಿ ಇವತ್ತು ಮತ್ತು ಇ ವಿ ಎಮ್ದಲ್ಲಿ ಆಟೋ ಮಾಡೋ ಸಾಧ್ಯತೆಗಳಿದ್ದಾವೆ, ಮತ್ತೇನು ಮಾಡಿ ಏನೇನು ಮಾಡಲಿಕ್ಕೆ ಸಾಧ್ಯತೆ ಅದೆಲ್ಲ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಎನ್ ಡಿ ಎದವರು. ಅದಕ್ಕಾಗಿ ಇವತ್ತು ಇಂಡಿಯಾ ಗಠಬಂಧನದ ಭಾಳ ಎಚ್ಚರದಿಂದ ಈ ಎಲೆಕ್ಷನ್ಸ್ ಇದನ್ನು ನೋಡ್ತಾ ಇದ್ದಾರೆ, ಪ್ರತಿಯೊಂದು ಹೆಜ್ಜೆಜ್ಜೂ ವಾಚ್ ಮಾಡ್ತಾ ಇದ್ದಾರೆ. ಇದನ್ನ ಹಂಗೆ ಗೆಲ್ಲಕ್ಕೆ ಸಾಧ್ಯ ಅದು, ಬಯರ್ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇನ್ನು ನೋಡ್ಬೇಕು, ದಿನ ಹೋದ ಹೋದ ಗೊತ್ತಾಗಲಿಕ್ಕೆ ಕ್ಲಾರಿಟಿ ಬರಲಿಕ್ಕೆ ಹತ್ತದ್ರಿ. ಇಲ್ಲ ಇಂಡಿಯಾ ಗಠಬಂಧನ ಇದ್ದಿದ್ದು ಒಂದು ನಿಶ್ಚಿತವಾಗಿಯೂ ಪ್ಲ್ಯಾನ್ ಮಾಡಿದಂತ ಅಂತ ಇದ್ದಾರೆ. ಬಟ್ ಅದಕ್ಕೆ ಕೌಂಟ್ರಾಗಿ ನಮ್ಮ ಎನ್ ಡಿ ಎ ನಾಯಕರು ಈ ಒಂದು ಇಲೆಕ್ಷನ್ನ ಎಲ್ಲನೂ ಉಪಯೋಗ ಮಾಡಿಕೊಂಡು ತಂತ್ರಗಳನ್ನು ಬೆಳೆಸಿ ಈ ಸಲ ಮತ್ತೊಮ್ಮೆ ಹರಿಯಾಣದಲ್ಲಿ ಗೆಲ್ಲುವ ಸರ್ವ ಸಾಹಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಮತ್ತೊಂದು ಸ್ವಲ್ಪ ತೇಗ್ ತೊಗೊಳ್ಳೋದಂತಾರೆ, ಒಮ್ಮೆಗೆ 4-5 ಗಳಿಗೆ ಯುದ್ಧ ಮಾಡಿದ್ದು ನಮ್ಮ ಹಿಟ್ಲರ್ ತಪ್ಪು ಮಾಡಿದ್ರು ಇತಿಹಾಸದಲ್ಲಿ ನಿಮ್ಗೆ ಗೊತ್ತದೆ. ಏಕಕಾಲಕ್ಕೆ ಇಂಗ್ಲೆಂಡ್ ಮತ್ತು ರಷ್ಯಾದ ಮೇಲೆ ದಾಳಿ ಮಾಡಿದರು ಸೋವಿಯತ್ ಮೇಲೆ, ಅದರಿಂದ ಸುರು ದೊಡ್ಡ ಕಾರಣ ಆಯಿತು ಅಂತೇಳಿ. ಅದು ಹಂಗೆ ಆಗಬಾರ್ದು ಅನ್ನೋ ನೆಲೆಗಟ್ಟಿನಲ್ಲೇ ನಮ್ಮ ಹಿಂದಿನ ಬಿ ಜೆ ಪಿ ಬುದ್ಧಿವಂತರು ಅಥವಾ ನಮ್ಮ ಮೋದಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಏಕಕಾಲಕ್ಕೆ ಅಟ್ಯಾಕ್ ಮಾಡೋಕ್ಕಿಂತ ಸ್ವಲ್ಪ ಟೈಮ್ ತೊಗೊಂಡು ಅಟ್ಯಾಕ್ ಮಾಡಿದರೆ ನಾವು ಗೆಲ್ಲುವ ಸಾಧ್ಯತೆ ಇದ್ದಾವೆ ಅನ್ನೋಂಥ ತರಗಿಟ್ಕೊಂಡು ಈಗ ಹರಿಯಾಣ ಮತ್ತು ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲೇ ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ತಮಗೆ ಅನುಕೂಲ ಅಂದ್ಕೊಂಡ್ರೆ ಎಷ್ಟು ಸಾಧ್ಯ ಜಲ್ದಿ ಮಹಾರಾಷ್ಟ್ರದಲ್ಲಿ ಪ್ರಭಾವ ಮಾಡೋದು. ಜೊತೆಗೆ ಜನರಿಗೆ ಹೋಗಿ ಮುಟ್ಲಿ, ಜನಸಾಮಾನ್ಯ ಹೆಣ್ಮಕ್ಳು ಹೆದ್ರಾಗು 50% ಕೊಟ್ಟಿದ್ದಾವೆ, ಅವ್ರಿಗೆಲ್ಲರಿಗೂ ಹೋಗಿ ದುಡ್ಡು ಹೋಗಿ ಮುಟ್ಲಿ, ಲಡ್ಕಿ ಬೇನ ಅಂತೇನು ಮಾಡಿ ಮಾಡಿದ್ದಾರೆ ಸಿಂಧೆ ಅವರು. ಒಟ್ಟಾರೆಯಾಗಿ ಏನೇನು ಸಾಧ್ಯದನ್ನೆಲ್ಲ ಒಂದು 4 ಮತ್ತೇನು ಮಾಡಿ ಈ ಸಲ ಗೆಲ್ಲಬೇಕಪ್ಪ ನಾವು ಅಂತೇಳಿ ಪ್ರಯತ್ನ ನಡೆಸಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಈ ಚುನಾವಣೆ ಏನದಪ್ಪ ಅಂತಂದ್ರೆ ನಮ್ಮ ಅಘಾಡಿಗಾತು ಅದೇ ಕಾಲಕ್ಕೆ ಎನ್ ಡಿ ಎಗಾತು ಇಬ್ಬರಿಗೂ ಚಾಲೆಂಜಿಂಗ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆಯ್ತು ನೋಡೋರು ಏನಾಗ್ತದೆ, ಯಾಕೆಂದರೆ ನಮ್ಮ ಕೆಲಸ ಏನಪ್ಪ ನೋಡೋದು, ನಿಮಗೆ ಹೇಳೋದು, ನೀವೇನು ನಿಮ್ಮ ಅಭಿಪ್ರಾಯ ಮಾಡ್ಕೊಳ್ಳೋದು ಇವೆಲ್ಲ ನಡೆದು ನಿರಂತರ ನಡೀತಿರ್ತದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡೋಣ ಅದನ್ನು ಅಂತ ಹೇಳ್ತಾ ನಿಮಗೆ ಇದೆಲ್ಲ ಮಾತಾಡಿದ್ದು ಲೈಕ್ ಆಗಿರ್ಬೋದು, ಲೈಕ್ ಆಗದೂ ಇರ್ಬೋದು, ಲೈಕ್ ಆಗಿರಿ ಬೇಡ ಡಿಸ್ಲೈಕ್ ಆಗಿರಿ, ನೀವು ಮಾಡುವ ಕೆಲಸ ಮಾಡಿರಿ, ಮೇಲೆ ಕಾಮೆಂಟ್ ಬರೀದು ಅಂತ ಹೇಳೋದನ್ನು ಮಾಡಿರಿ, ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈ ನೋಡಿ ವಂದನೆಗಳು.